ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ನನ್ನ ಹೆಸರು ಕೊಡಗು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಣ ನಾನು ದತ್ತಣ್ಣ ಅವ್ರಿಗೆ ಫೋನ್ ಮಾಡಿ ಅಣ್ಣ ನನ್ನ ಹೆಸರು ಅಂತಿಮ ಆಗಿದೆ, ನಿಮ್ಮ ಸಹಕಾರ ಬೇಕು ಅಂತ ಹೇಳಿದಾಗ ಅವರು ಫೋನಲ್ಲಿ ಆಯ್ತಪ್ಪ ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡಿದ್ರು. ಅದಾದಮೇಲೆ ಬೆಂಗಳೂರಲ್ಲಿ ಅವ್ರ ಮನೆಗೆ ಹೋಗಲು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಅಷ್ಟರೊಳಗೆ ಅವರು ಕಡೂರಿಗೆ ಬಂದಿದ್ದರು. ನೆನ್ನೆ ನಾನು ಕೂಡ ಕಡೂರಿಗೆ ಬಂದಮೇಲೆ ಇವತ್ತು ಬಂದು ದತ್ತಣ್ಣರ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡು ಹೋಗಿ ಬಂದಿದ್ದೀನಿ. ಖಂಡಿತ ದತ್ತಣ್ಣ ಅಂತ ಹೇಳಿದ ಮೇಲೆ ಸಹಜವಾಗಿ ರಾಜ್ಯ ಕಂಡಂಥ ಒಬ್ಬ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅವರ ಒಂದು ರೀತಿ ಅವರ ಸೇವೆ ಪಕ್ಷಕ್ಕೆ ಭಾಳಷ್ಟು ಬೇಕಾಗಿರೋದ್ರಿಂದ ಖಂಡಿತ ಅದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷ ಮಾಡೇ ಮಾಡ್ತದೆ. ಜೊತೆಲಿ ಎಲ್ಲ ಮುಖಂಡರು ಪಕ್ಷದ ಮುಖಂಡರು ಕೂಡ ನಾವು ಮಾತಾಡಿದ್ವಿ. ಖಂಡಿತ ಎಲ್ಲರೂ ಕೂಡ ದತ್ತಣ್ಣರಿಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಜೊತೆಯಲ್ಲಿ ಎಲ್ಲ ಹಂತದಲ್ಲೂ ಕೂಡ ಪಕ್ಷ ದತ್ತಣ್ಣರ ಒಂದು ಸೇವೆ ಪಕ್ಷಕ್ಕೆ ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಅವ್ರನ್ನ ಮನವೊಲಿಸ್ಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ದತ್ತಣ್ಣವ್ರನ್ನ ಪಕ್ಷಕ್ಕೆ ಎಲ್ಲ ರೀತಿಯಲ್ಲೂ ಸೇವೆಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಲ್ಲಿ ಪಕ್ಷ ಮಾಡುತ್ತೆ. ನಾನು ಆನಂದನಿಗೆ ಹೇಳು, ಕಡೂರು ಕ್ಷೇತ್ರದಲ್ಲಿ ಎಷ್ಟೋ ರಾಜಕಾರಣಿಗಳು ಇವತ್ತು ದತ್ತಣ್ಣ ಹೆಸರು ಬೆಳೆದೋಗಿದ್ದಾರೆ. ಭವಿಷ್ಯ ನಾನು ಅವ್ರ ಮಗನ ಸಮಾನ, ಖಂಡಿತ ನನ್ನ ಬೆಳೆಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಈ ಫೋಟೋ ಕ್ಯಾಪ್ಷನ್ ನೀವೇ ಕೊಟ್ಬಿಡ್ತೀರಾ? ನಾವು ಹೇಳಿದ್ದೆ ಬಿಟ್ಬಿಟ್ಟು ಬೇರೆ ಕ್ಯಾಪ್ಷನ್ ಕೊಟ್ಟಿದ್ದೇವೆ. ಅಯ್ಯೋ, ನಾನು ಈಗ ದಡ್ಡ ಬಿಟ್ಟಿದ್ದೀನಿ. 40 ವರ್ಷ ಮೀಡಿಯಾ ಹ್ಯಾಂಡಲ್ ಮಾಡಿದ್ದೀನಿ, ಇವ್ರ ಜೊತೆ ಹ್ಯಾಂಡಲ್ ಮಾಡ್ತಾರೆ. ಜೆ ಭಾಯ್ ಅರಮಣ ಉಪಾಸ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.